साई राम आत्मीय वीक्षक बांधवर्गेल्ल इवत्तिन जीवनामृत कार्यक्रम के स्वागत सुस्वागत इवत्तु ओंदु होस विषयवन्न निम्म मुंदे प्रस्ताप माड्कोट्टिद्दीनि इदु ननगू निम्गू जगत्तल्लि एल्लरिगू सेरिरुवंत ओंदु विशेषवादंत सब्जेक्ट इदु इदु प्रतियोब्बरिगू अन्वयिसुत्ते ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕು ಪ್ರತಿಯೊಬ್ಬರು ಪಾಲನೆ ಮಾಡಿದಾಗಲೇ ಮಾತ್ರ ಈ ಬದುಕಿನಲ್ಲಿ ಎಷ್ಟು ಸುಖ ಇದೆ ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಏನು ಕರ್ಮ ಮಾಡಿದ್ವೋ ಏನೋ ಈ ಜನ್ಮದಲ್ಲಿ ಹುಟ್ಟಿಬಿಟ್ಟಿದ್ದೀವಿ ಸಾಯೋದಂತೂ ಗ್ಯಾರಂಟಿ ನಾವು ಸಾಯ್ತೀವಿ ಅಂತ ಗೊತ್ತಿಲ್ಲದೇನೆ ನಾವು ಇನ್ನೂ 100 ವರ್ಷ 200 ವರ್ಷ 300 ವರ್ಷ ಬದುಕ್ತೀವೋ ಒಂದು ವಿಶ್ವಾಸದ ಮೇಲೆ ದಿನನಿತ್ಯ ಒಂದಲ್ಲ ಒಂದು ಕುತಂತ್ರ ತಂತ್ರಗಳನ್ನು ಮಾಡ್ತಿರ್ತೀವಿ ಒಬ್ಬರು ಮೋಸ ಮಾಡೋದು ಒಬ್ಬರಿಗೆ ಬಯ್ಯೋದು ಇನ್ನೊಬ್ಬರಿಗೆ ಅಪಪ್ರಚಾರ ಮಾಡೋದು ಇನ್ನೊಬ್ಬರು ದ್ವೇಷಿಸೋದು ಇದನ್ನು ಮಾಡ್ತಿರ್ತೀವಿ ಯಾಕೆ ನಾನೊಂದು 200-300 ವರ್ಷ ಬದುಕ್ತೀನಿ ಅನ್ನೋ ಒಂದು ಮನಸಲ್ಲಿ ಇದೆ ನಾನು ನಾಳೆ ಸತ್ತೋಗ್ತೀನಿ ಈ ಕ್ಷಣ ಸತ್ತೋಗ್ತೀನಿ ಅಂತ ಒಂದು ವೈರಾಗ್ಯ ಇತ್ತು ಅಂದರೆ ಮನುಷ್ಯ ಇವತ್ತು ಜಗತ್ತಿನಲ್ಲಿ ಮೋಸ ವಂಚನೆಗಳೇ ಇರ್ತಿರಲಿಲ್ಲ ಮೂರನ್ನು ಬಿಟ್ಟವರು ನಾವು ಅಂದರೆ ಮಾನ ಮರ್ಯಾದೆ ಗೌರವ ಎಲ್ಲ ಕಳ್ಕೊಂಡಿರೋರು ನಾವು ಅದಕ್ಕೆ ನಮಗೆ ಎಲ್ಲದಕ್ಕೂ ರೆಡಿ ಇದ್ದೀವಿ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀವಿ ಅನ್ನೋ ಮಟ್ಟಿಗಿದೆ ಕಲಿಯುಗದ ಪ್ರತಾಪ ಪಾದಿರುವಂಥ ಜನಗಳು ನನಗೆ ದೊಡ್ಡ ಮಂತ್ರಿ ಆಗಬೇಕು ಅಂತ ಆಸೆ ಮಂತ್ರಿ ಆಗುವಂತ ಈ ಜಮದಲ್ಲಿ ನಾನು ಮಂತ್ರಿ ಆಗುವಂತ ಅಥವಾ ದೊಡ್ಡ ಜಡ್ಜ್ ಆಗುವಂತ ಅಥವಾ ದೊಡ್ಡ ಸಿನಿಮಾ ಆಕ್ಟರ್ ಆಗುವಂತ ಅಥವಾ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಆಗುವಂತ ಕರ್ಮ ಓ ಜಮದಲ್ಲಿ ಮಾಡಿಲ್ಲ ಈ ಜಮದಲ್ಲಿ ಅದಾಗಕ್ಕೆ ಸಾಧ್ಯ ಇಲ್ಲ ಇದು ನನ್ನ ತತ್ವ ನಾನು ಓ ಜಮದಲ್ಲಿ ಮಾಡಿಲ್ಲ ಒಳ್ಳೆ ಒಳ್ಳೆ ಪುಣ್ಯ ಒಳ್ಳೆ ಧರ್ಮ ಪಾಲನೆ ಮಾಡಿಲ್ಲ ಒಳ್ಳೆ ದಾನ ಮಾಡಿಲ್ಲ ಈ ಜಮದಲ್ಲಿ ನಾನು CM ಆಗಬೇಕು PM ಆಗಬೇಕು ಹೆಂಗಾಗುತ್ತೆ ಆಗಲ್ಲ ನಾವು ಈ ಜಮದಲ್ಲಿ ಏನೋ ಒಂದು ಆಗ್ತೀವಿ ಅಂದ್ರೆ ಓ ಜಮದ ಇನ್ವೆಸ್ಟ್ಮೆಂಟ್ ಇಂದ ಓ ಜಮದ ಪುಣ್ಯದ ಫಲದಿಂದ ನಾವು ಈ ಜಮದಲ್ಲಿ ಲಾಯರೋ ಡಾಕ್ಟರೋ ಇಂಜಿನಿಯರೋ ಆಕ್ಟರೋ ಆಕ್ಟ್ರೆಸ್ಸೋ ಏನೋ ಆಗಿದ್ದೀವಿ ನಾನು ಯಾಕೆ ಭಿಕ್ಷುಕನಾಗಿದ್ದೀನಿ ನಾನು ಯಾಕೆ ಒಬ್ಬ ಕಳ್ಳ ನಾನು ಯಾಕೆ ಒಬ್ಬ ಲಂಚಗೋರ ನಾನು ಯಾಕೆ ಒಬ್ಬ ಮೋಸಗಾರ ನಾನು ಯಾಕೆ ಒಬ್ಬ ಸುಳ್ಳುಗಾರ ನಾನು ಯಾಕೆ ಈ ಥರ ಆಗಿದ್ದೀನಿ ಅಂತಲೇ ನಾವು ಹಿಂದೆ ತಿರುಗಿ ನೋಡಿದಾಗ ಎಲ್ಲೋ ಒಂದು ಕಡೆ ನಾವು ಕೆಟ್ಟದ್ದು ಮಾಡೋದ್ರಿಂದ ಇವತ್ತು ಕೆಟ್ಟದ್ದು ಮಾಡೋಕ್ಕೆ ಅಂತ ಹುಟ್ಟಿದ್ದೀವಿ ಒಳ್ಳೆಯದು ಮಾಡಿದ್ರೆ ಒಳ್ಳೆಯದನ್ನು ಮಾಡಲಿಕ್ಕೆ ಅಂತ ನನಗೆ ಭಗವಂತ ಒಂದು ಕುರ್ಚಿ ಕೊಡ್ತಿದ್ದ CMO ಆ್ಯಕ್ಟ್ರೋ ಸ್ಪೋರ್ಟ್ಸ್ ಮ್ಯಾನು ಅಂತ ಕುರ್ಚಿ ಕೊಡ್ತಾ ಇದ್ದ ಒಂದು ಜಾಗ ಕೊಡ್ತಿದ್ದ ನಾನು ಮಾಡಿಲ್ಲ ನನಗೆ ಆ ಯೋಗ ಇಲ್ಲ ಇಷ್ಟು ಅರ್ಥಕೋಬೇಕು ಇದೇ ವೈರಾಗ್ಯ ಇದೇ ವಯಸ್ಸಿದ್ದ ಅಂತ ಒಬ್ಬ ಮನುಷ್ಯನಿಗೆ ವೈರಾಗ್ಯ ಅಂದ್ರೆ ಏನು ಅಯ್ಯೋ ನಾನು ಇವತ್ತು ದೊಡ್ಡ IAS ಆಫೀಸರ್ ಆಗಲಿಲ್ವಲ್ಲ ಅಂತೇಳಿ ಅಪ್ಪಂಗೆ ಬಯ್ಯೋದು ನಾನು IAS ಮಾಡಿಸಲಿಲ್ಲ ನೀನು ಅಂತ ಅಮ್ಮಂಗೆ ಹೇಳೋದು ಅಮ್ಮಂಗೆ ಬಯ್ಯೋದು ನೀನು IAS ಮಾಡ್ಸೋಕ್ಕೆ ನಂಗೆ ಮಾಡಲೇ ಇಲ್ಲ ನೀನು ಅಂತ ಮತ್ತು ನನಗೆ ನಾ ಬೈಕೊಳ್ಳೋದು IAS ಆಗಬೇಡ ಅಂತ ಯಾರು ಹೇಳಿದಾರ ನೀವು ಓದಿಲ್ಲ ಆಗಿಲ್ಲ ಯಾಕೆ ನೀನು ಓದ್ತಿಲ್ಲ IAS ಆಗೋಕ್ಕೆ IAS ಆಗುವಂಥ ಗುರುವಿನ ಬಲ ಪೂರ್ವ ಜನ್ಮದಲ್ಲಿ ನಾನು ಮಾಡಿಲ್ಲ ಈ ಜನ್ಮದಲ್ಲಿ IAS ಆಗಿಲ್ಲ ಅದಕ್ಕೆ ನಾನು ಒಂದು ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ದೀನಿ ನನಗೆ ನೋಡಿ ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಹಾಕ್ತಿದ್ದೀನಿ IAS ಆಗಲಿಲ್ಲ IAS ಮಾಡಿಲ್ಲ ನಾನು ಮಾಡೋಕ್ಕಾಗಿಲ್ಲ ಆದರೆ ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಹಾಕ್ತೀನಿ ಅಂತಂದರೆ ನನ್ನ ಪೂರ್ವ ಜನ್ಮದ ಕರ್ಮ ಎಷ್ಟು ಒಳ್ಳೇದು ಮಾಡಿದ್ನೋ ಅಷ್ಟು ತಕ್ಕಂತೆ ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಹಾಕೋಕ್ಕೆ ಬಿಟ್ಟಿದ್ದಾನೆ ಈ ಜನ್ಮದಲ್ಲಿ ಅದಕ್ಕೆ ಸಂತೋಷ ಪಡಬೇಕು ಎಷ್ಟೋ ಜನ ಕಾಲಿಲ್ಲ ಕುಂಡ್ಕೊಂಡು ಭಿಕ್ಷೆ ಬೇಡ್ತಾರೆ ಎಷ್ಟೋ ಜನಕ್ಕೆ ಕಣ್ಣಿಲ್ಲ ಕಣ್ಣು ಕುರುಡ್ರಾಗಿ ಬಂದು ಭಿಕ್ಷೆ ಬೇಡ್ತಾರೆ ನಾನು IAS ಆಗಬೇಕು ಅಂತಂದರೆ IAS ಪದವಿಗೆ ಹೋಗುವಂಥ ಪುಣ್ಯ ಪೂರ್ವ ಜನ್ಮದಲ್ಲಿ ನೀವು ಮಾಡಿಲ್ಲ ಆಮೇಲೆ IAS ಅಧಿಕಾರಿ CM ಅಧಿಕಾರಿ ಅಥವಾ ದೊಡ್ಡ ಹುದ್ದೆಗಳಿರಬೇಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಲೆಜೆಂಡ್ ಸೆಲೆಬ್ರಿಟೀಸ್ ಆಗುವಂಥ ಯೋಗ ಇರಬೇಕು ಅಂದರೆ ನೀನು ಉಡೋ ಮನೇಲೂ ಒಂದು ಯೋಗ ಇರಬೇಕು ನಾನು ಇವತ್ತು ಮಿನಿಸ್ಟರ್ ಆಗ್ತೀನಿ ಅಂದರೆ ನಾನು ಉಡೋ ಮನೇಲೂ ಕೂಡ ಮಿನಿಸ್ಟರ್ ಆಗೋ ಯೋಗ ಇರಬೇಕು ನಮ್ಮ ಅಪ್ಪ ಅಮ್ಮನ ಕರ್ಮನು ಮಿನಿಸ್ಟರ್ ಆಗುವಂಥ ಮಗನಿಗೆ ಜನ್ಮ ಕೊಡುವಂಥ ಶಕ್ತಿ ಅವರಲ್ಲೂ ಇರಬೇಕು ಆಗ ನಾನು CM ಆಗ್ತೀನಿ ಆಗ ಪ್ರೆಸಿಡೆಂಟ್ ಆಗ್ತೀನಿ ಆಗ ಪ್ರೈಮ್ ಮಿನಿಸ್ಟರ್ ಆಗ್ತೀನಿ ನಮ್ಮ ಅಪ್ಪ ಅಮ್ಮನಲ್ಲೂ ಆ ಯೋಗ ಇಲ್ಲ ನನ್ನ ಮಗ CM ಆಗಬೇಕು PM ಆಗಬೇಕು ಅನ್ನೋ ಚಪಲ ಅವರಲ್ಲಿ ಇಲ್ಲ ಆ ಯೋಗ ಇಲ್ಲ ಅಂಥವ್ರ ಮನೆ ನಾನು ಹುಟ್ಟಿರ್ಬೇಕಾದ್ರೆ ನಾನು CM ಆಗಲ್ಲ PM ಆಗಲ್ಲ ಹಾಗಾದರೆ ನಾನು PM ಆಗ್ತೀನಿ CM ಆಗ್ತೀನಿ ಜಡ್ಜ್ ಆಗ್ತೀನಿ ಲಾಯರ್ ಆಗ್ತೀನಿ ದೊಡ್ಡ ಮಿನಿಸ್ಟರ್ ಆಗ್ತೀನಿ ಅಂದರೆ ಅದು ಪೂರ್ವ ಜನ್ಮದಲ್ಲಿ ನಾನು ಆ ಹುದ್ದೆಗೆ ಮಾಡಿದಷ್ಟ ಧರ್ಮಪಾಲನೆ ಪುಣ್ಯದ ಕೆಲಸ ಅನ್ನದಾನ ಏನೇನು ದಾನ ಮಾಡಿದ್ನೋ ಅದ್ರ ಫಲವಾಗಿ ಇರೋದ್ರಲ್ಲಿ ರಾಜರಾಜೇಶ್ವರಿ ಯೋಗದಲ್ಲಿ ಬದುಕುವಂಥ ಆತ್ಮವನ್ನು ಮಾಡಿದ್ದಾನೆ ಅದು ಎಂಥದೇ ಆಗಿರಲಿ ಅವನು ಯಾವ ಜಾತಿಯೇ ಆಗಿರಲಿ ಆದ್ದರಿಂದ ಇವತ್ತಿನ ಸಂಚಿಕೆ ವಿಶೇಷ ಏನಪ್ಪ ಅಂತಂದರೆ ನಾನು ಉದ್ಯಮದಲ್ಲಿ ಬರೀ ದ್ವೇಷ ಅಸೂಯೆ ಮತ್ಸರ ಇದಲ್ಲೇ ಬಾಳಿ ಬದುಕ್ಬಿಟ್ಟು ಇವತ್ತು ನಾನು ಕಸ ಗುಡಿಸ್ತೀನಿ
ಎಲೆ ಮಾರ್ತೀನಿ, ಹೂ ಮಾರ್ತೀನಿ, ಏನು ಬೀಜ ಕಸ ಗುಡಿಸೋದು, ಈ ರೀತಿ ಯಾಕೆ ಬಂತು, ನಾನ್ಯಾಕೆ ಮಿನಿಸ್ಟರ್ ಆಗಲಿಲ್ಲ ಅನ್ನೋದೊಂದು ಪ್ರಶ್ನೆ ಬಂದಿದೆ. ಇವತ್ತಿನ ಸಂಚಿಕೆಯಲ್ಲಿ ಯಾರು ಹೊಟ್ಟೆಕೆಚ್ಚು ಪಡ್ತಾರೋ ಸ್ವಾರ್ಥಿಗಳು ಹೆಚ್ಚಿಗೆ ಅಭಿವೃದ್ಧಿ ಆಗಲ್ಲ. ನಾನೊಬ್ಬನೇ ಚೆನ್ನಾಗಿರ್ಬೇಕು, ನಾನೊಬ್ಬನೇ ತಿನ್ನಬೇಕು, ನಾನೊಬ್ಬನೇ ಎಲ್ಲ ಇಟ್ಕೋಬೇಕು, ನಾನೊಬ್ಬನೇ ಅನುಭವಿಸ್ಬೇಕು, ಬೇರೆಯವ್ರಿಗೆಲ್ಲ ಕೊಡಬಾರ್ದು ಅನ್ನೋರಿದ್ದರೆ ಅವನು ಕೀಳು ಲೆವೆಲಲ್ಲಿ ಹುಟ್ಟು ಕೀಳ್ತನದಲ್ಲೇ ಬದುಕಿ ಸತ್ತೋಗ್ಬಿಡ್ತಾನಂತೆ. ಲಕ್ಷ್ಮೀ ಶ್ರೀನಿವಾಸ್ ಕಾರ್ ತಗೊಂಡ, ಕಾರ್ ಡ್ಯಾಮೇಜ್ ಮಾಡೋದು, ಲಕ್ಷ್ಮೀ ಶ್ರೀನಿವಾಸ್ ಮನೆ ಕಟ್ಬಿಟ್ಟ ಅದಕ್ಕೆ ತೊಂದರೆ ಕೊಡೋದು, ಲಕ್ಷ್ಮೀ ಶ್ರೀನಿವಾಸ್ ಏನೋ ಮಾಡ್ತಿದ್ದಾನೆ ಅವನ ಬಗ್ಗೆ ಅಪಪ್ರಚಾರ ಮಾಡೋದು, ನನ್ನ ಕೆಲಸಕ್ಕೆ ಅಡ್ಡಿ ಮಾಡೋದು, ಲಕ್ಷ್ಮೀ ಶ್ರೀನಿವಾಸ ಏನು ಮಾಡ್ತಾನೋ ಅದ್ರ ಬಗ್ಗೆ ಎಲ್ಲ ಕೆಟ್ಟ ಕೆಟ್ಟ ಅಪಪ್ರಚಾರ ತೊಂದರೆ ಕೊಡೋದೆಲ್ಲ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಅಲ್ಲಿಗೇನು ನನ್ನ ಮೇಲೆ ಭಾಳ ಮತ್ಸರ ಇದೆ, ದ್ವೇಷ ಇದೆ ಅಂತ ಅರ್ಥ. ಯಾರು ನನಗೆ ತೊಂದರೆ ಕೊಡ್ತಾರೋ, ಯಾರು ನನ್ನ ಬಗ್ಗೆ ಮಾತಾಡ್ತಾರೋ, ಯಾರು ನಮಗೆ ವಿಶೇಷವಾಗಿ ನಮಗೆ ಬೇಡಬಾರ್ದಕ್ಕಂಥೆಲ್ಲ ರೀತಿಯಲ್ಲೂ ಅಪಪ್ರಚಾರ ಮಾಡ್ತಾರೋ ಅವರು ನನ್ನ ಮೇಲೆ ಹೊಟ್ಟೆ ಕೆಚ್ಚಿದೆ ಅಂತ ಅರ್ಥ. ಈಗ ನೀವು ನನ್ನ ಬಗ್ಗೆ ಕೆಟ್ಟ ಕೆಟ್ಟ ಮಾತಾಡ್ತಿದ್ದೀರಿ ಅಂತಂದರೆ ನಿಮಗೆ ನನ್ನ ಮೇಲೆ ಹೊಟ್ಟೆ ಕೆಚ್ಚಿದೆ ಅಂತ ಅರ್ಥ. ನಾನು ಅರ್ಥ ಮಾಡ್ಕೊಳ್ಳೋದು ನಿಮಗೆ ನನ್ನ ಮೇಲೆ ದ್ವೇಷ ಇದೆ. ಯಾಕೆ ನಿಮ್ಮ ಮನೆಗೆ ಊಟಕ್ಕೆ ಬಂದಿಲ್ಲ, ಬಟ್ಟೆ ತೊಗೊಂಡಿಲ್ಲ, ದುಡ್ಡು ತೊಗೊಂಡಿಲ್ಲ, ಆಸ್ತಿ ಬರೆಸ್ಕೊಂಡಿಲ್ಲ, ಆದರೂ ನನ್ನ ಮೇಲೆ ಅಪಪ್ರಚಾರ ಮಾಡ್ತೀರಾ, ನನ್ನ ಮೇಲೆ ದ್ವೇಷ ಮಾಡ್ತೀರಾ, ನನ್ನ ಮೇಲೆ ಬೈತೀರಾ, ನನ್ನ ಮೇಲೆ ನಾನೇನು ನಿಮ್ಮ ಋಣ ಯಾವುದೂ ಇಲ್ಲ. ನನ್ನ ಹತ್ರ ನಿಮ್ಮ ಮನೆಗೆ ಬಂದು ಅನ್ನದ ಋಣ ಇಲ್ಲ, ನಿಮ್ಮ ಮನೆಗೆ ಬಂದು ಊಟ ಮಾಡಿಲ್ಲ ಅನ್ನದ ಋಣ ಇರೋಕ್ಕೆ, ನಿಮ್ಮ ಹತ್ರ ಒಂದು ಪೈಸೆ ಕೇಳಿಲ್ಲ ಹಣದ ಋಣ ಇರೋಕ್ಕೆ, ಅಥವಾ ನಿಮ್ಮ ಆಸ್ತಿ ಬರೆಸ್ಕೊಂಡಿಲ್ಲ ಭೂ ಋಣ ಇರೋಕ್ಕೆ, ಅಥವಾ ನಿಮ್ಮದು ಯಾವುದೇ ರೀತಿ ಋಣ ಇಲ್ಲ, ಆದರೆ ನನ್ನ ಕಂಡ್ರೆ ಹೊಟ್ಟೆ ಕಿಚ್ಚು ನನ್ನ ಬಗ್ಗೆ ಕೆಟ್ಟ ಮಾತಾಡ್ತೀರಾ, ನನ್ನ ಬಗ್ಗೆ ಇಲ್ಲಿ ಸಲದೆಲ್ಲ ಹೇಳ್ತೀರಾ, ನಂದು ನಿಮ್ಮದು ಋಣ ನನ್ನಲ್ಲಿಲ್ಲ, ಆ ನನ್ನ ಬಗ್ಗೆ ಭಾಳಷ್ಟು ಕೆಟ್ಟ ಕೆಟ್ಟ ಮಾತಾಡ್ತೀರಾ ಅಂತಂದರೆ ನೆಕ್ಸ್ಟ್ ಬರ್ತಲ್ಲಿ ನಿಮಗೆ ಸಿ ಎಮ್ ಅಲ್ಲ ಪಿ ಎಮ್ ಅಲ್ಲ ಯಾವ ಲೆವೆಲ್ಲೂ ಸಿಗೋದಿಲ್ಲ. ಒಂದು ಆತ್ಮ ಇನ್ನೊಂದು ಆತ್ಮವನ್ನು ದ್ವೇಷಿಸ್ತಾ ಇದೆ, ಒಂದು ಆತ್ಮ ಇನ್ನೊಂದು ಆತ್ಮ ಮೇಲೆ ಹೊಟ್ಟೆ ಕೆಚ್ಚು ಪಡ್ತಿದೆ, ಮಾತ್ಸರ್ಯ ಇದೆ, ಒಂದು ಆತ್ಮ ಇನ್ನೊಂದು ಆತ್ಮವನ್ನು ಅವ್ಯಾಚ ಪದಗಳ ನಿಂದನೆ ಮಾಡಿ ತನ್ನ ಕಂಟ್ರೋಲ್ ಇಟ್ಕೋತಿದೆ ಅಂತಂದರೆ ಏನು ಭಾರತ ರತ್ನ ಪದ್ಮಭೂಷಣ ಕೊಡ್ತಾರಾ? ಇಲ್ಲ, ನೀಚರಲ್ಲಿ ನೀಚ ಜನ್ಮ ಕೊಟ್ಟುಬಿಡ್ತಾನಂತೆ. ಅದರಿಂದ ಯಾರಿಗೂ ನಾವು ದುರಹಂಕಾರದಲ್ಲೇ ಆಗಲಿ, ಹೊಟ್ಟೆಕೆ ಚಿಂತನೆ ಆಗಲಿ, ಯಾವುದರಿಂದನೇ ಆಗಲಿ ಕೆಡಕನ್ನು ಬಯಸಲಿಲ್ಲ ಅಂತಂದರೆ ಸಿ ಎಮ್ಮು ಪಿ ಎಮ್ಮು ಜರ್ಜಲ್ಲಿ ಆಗಿಬಿಡ್ತಾರೆ. ನಮ್ಮ ಮುಂದಿನ ಜನ್ಮದ ಭವಿಷ್ಯ ಇವತ್ತಿನದಲ್ಲಿ ನಿಂತಿದೆ. ನಾವು ಮುಂದೆ ಯಾವ ಊರಲ್ಲಿ ಯಾರ ತಂದೆ ತಾಯಿ ಪಡಿತೀವೋ, ಹೇಗೆ ಹುಡ್ತೀವೋ ಅನ್ನೋದು ಈ ಜನ್ಮದಲ್ಲಿ ನಾವು ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನಮ್ಮ ಗುಣ ಆಚಾರ ವಿಚಾರ ಸಂಸ್ಕಾರ ಈ ನಾಲ್ಕು ನಮ್ಮ ಮುಂದಿನ ಜನ್ಮವನ್ನು ಪ್ರೆಡಿಕ್ಟ್ ಮಾಡುವಂಥ ಪಿಲ್ಲರ್ಗಳು. ಇವತ್ತು ನನಗೊಂದು ಲೆಟ್ರ್ ಬಂದಿದೆ, ಇವತ್ತಿನ ಎಪಿಸೋಡ್ ಸಂಬಂಧಪಟ್ಟಂಥದ್ದು. ನಮ್ಮ ಅತ್ತೆ ನಮ್ಗೆ ಯಾವಾಗಲೂ ಹೊಟ್ಟೆಕಿಚ್ಚುಪಡ್ತಾಳೆ, ನಮ್ಮ ಅತ್ತೆ ಅವ್ರ ಹೆಣ್ಮಕ್ಳ ಮುಂದೆ ನನ್ನ ಬೈತಾರೆ, ಹೀಯಾಳಿಸ್ತಾರೆ, ನನ್ನ ಗಂಡನಿಗೂ ಚಾಡಿ ಹೇಳಿಕೊಟ್ಟು ನನ್ನ ಮೇಲೆ ಒಡೆಯೋಗ ಮಾಡ್ತಾರೆ, ಬೈಸ್ತಾರೆ, ಅಯ್ಯೋ ನನ್ನ ಕಂಡ್ರೆ ಭಾಳ ಹೊಟ್ಟೆಕಿಚ್ಚು, ಉಗಿಯೋದು ನನ್ನ ಮೇಲೆ, ಬೈಯೋದು ನಮ್ಮ ಅತ್ತೆ, ನನ್ನ ಬಗ್ಗೆ ಅಕ್ಕಪಕ್ಕದವ್ರಿಗೆಲ್ಲ ಹೋಗಿ ಕೆಟ್ಟ ಮಾತಾಡ್ತಾರೆ. ನನ್ನ ಮತ್ತೆ ಸ್ವಂತ ಮಗನ ಹೆಂಡತಿಯ ಭಾವನೆಯೇ ಇಲ್ಲ, ತಾನೂ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಮೇಲೆ ಅಪಪ್ರಚಾರ ಮಾಡ್ತಾಯಿದ್ದಾಳೆ ಇವ ಮನೇಲಿ ಇರೋ ಒಬ್ಬ ಅತ್ತೆ. ಅತ್ತೆಗೇನೆಂದರೆ ಅವಳ ಸೊಸೆ ಬಗ್ಗೆ ಕೆಟ್ಟ ಮಾತಾಡಲಿಲ್ಲ, ಬೈಲಿಲ್ಲ ಅಂದರೆ ಅವಳು ತಿಂದು ಜೀರ್ಣ ಆಗಲ್ವಂತೆ. ಇಲ್ಲಿ ಸೊಸೆ ಮೇಲೆ ಮತ್ಸರ, ಸೊಸೆ ಮೇಲೆ ದ್ವೇಷ, ಯಾಕೆ ಅಂತ ಗೊತ್ತಿಲ್ಲಪ್ಪ, ಅದರೇನು ಪತ್ರದಲ್ಲಿ ಬರೆದಿಲ್ಲ. ಸರಿಯಾಗಿ ವರದಕ್ಷಿಣೆ ತಗೊಂಬಂದಿಲ್ಲ ಅಂತೇಳಿ ಸೊಸೆ ಮೇಲೆ ಅತ್ತೆ ಬೈತಾಳ, ಅಥವಾ ಅವಳು ಮಾಡೋ ಅಡುಗೆಯಲ್ಲಿ ಆಗಲಿ ಅವಳು ಮಾಡೋ ಕೆಲಸದಲ್ಲಿ ಏನಾದರೂ ಲೋಪದೋಷ ಆಗಿ ಅತ್ತೆ ಬೈತಾಳ, ಮತ್ಸರ ಪಡ್ತಾಳ, ಏನೂ ಗೊತ್ತಿಲ್ಲ. ಆದರೆ ಅತ್ತೆ ಕಾಟ ಅಂತಂದರೆ ಬರೀ ಬೈಯೋದು, ನನ್ನ ಬಗ್ಗೆ ಅಪಪ್ರಚಾರ ಮಾಡೋದು, ಇದಕ್ಕಿಂತ ನಂಗೆ ನೆಮ್ಮದಿ ಇಲ್ಲ, ನಾನು ಹಾಕೊಂಡು ಸತ್ತೋಬೇಕು, ವಿಷ ಕೊಡು ಸತ್ತೋಬೇಕು ಅಂತ ಇದ್ದೀನಿ, ಅದಕ್ಕೇನೋ ಒಂದು ಪರಿಹಾರ ತಿಳಿಸಿ ಅಂತ ಹೇಳಿ ಒಂದು ಪತ್ರ ಬರೆದಿದ್ದಾರೆ. ಇಲ್ಲಿ ದ್ವೇಷ ಅಸೂಯೆ ಮೇಲೆ ಈ ಸಂಸಾರದಲ್ಲಿ ಅತ್ತೆ ಮತ್ತು ಸೊಸೆ ಮೇಲೆ ನಡೀತಾ ಇದೆ. ಹಾಗಾದರೆ ಏನು ದ್ವೇಷ ಮಾತ್ಸರ್ಯ ಬರ್ತಾಯಿದೆ, ಇದನ್ನು ತೆಗೆದಾಕೋದು ಹೇಗೆ? ದ್ವೇಷ ಮಾತ್ಸರ್ಯ ತೆಗೆದುಬಿಟ್ಟು ನಾವು ಆರಾಮಾಗಿ ಎಲ್ಲನೂ ಸುಖನ ಅನುಭವಿಸ್ಬೇಕು ಅನ್ನೋದಾಗಿದ್ದರೆ ಮೊದಲು ಎರಡೂ ಬಿಡಬೇಕು, ಅಹಂಕಾರ ದುರಹಂಕಾರ ಎಲ್ಲ ಬಿಡಬೇಕು. ಬಿಟ್ಟರೆ ಮನೆಯನ್ನು ಕೂತಿರು ಕೂಡ ಅದೃಷ್ಟ ಹೊಡ್ಕೊಂಬರುತ್ತಂತೆ. ಹಾಗಾದರೆ ಈ ದ್ವೇಷ ಮಾತ್ಸರ್ಯ ಹೊಟ್ಟೆ ಕಿಚ್ಚಲ ತೆಗೆಯೋದು ಹೇಗೆ? ಇಲ್ಲಿ ಸೊಸೆ ಮೇಲೆ ಅತ್ತೆ ನಡೆಸ್ತಾ ಇರೋ ದೌರ್ಜನ್ಯ, ಗಂಡನ ಅಕ್ಕ ತಂಗಿರು ಸೊಸೆ ಮೇಲೆ ಮಾಡ್ತಿರುವಂಥ ದೌರ್ಜನ್ಯ, ಈ ಒಬ್ಳ ಮೇಲೆ ಐದು ಜನ ಅಟ್ಯಾಕ್ ಆಗಿದ್ದಾರೆ, ಈ ಹುಡುಗಿ ಯಾವ ರೀತಿ ಬಿಡುಗಡೆ ಮಾಡಬೇಕು, ಯಾಕೆ ಅವರು ಅವಳು ಸೊಸೆ ಮೇಲೆ ಅಪಪ್ರಚಾರ ದೌರ್ಜನ್ಯ ದ್ವೇಷ ಕಾರಿಸ್ತಾರೆ, ಇದಕ್ಕೇನು ಮೂಲ ಕಾರಣ? ಇಲ್ಲಿ ಒಂದು ಹೆಣ್ಣು ಇನ್ನೊಂದು ಹೆಣ್ಣನ್ನು ದ್ವೇಷಿಸ್ತಾ ಇದೆ, ಒಬ್ಬ ಗಂಡಸು ಇನ್ನೊಬ್ಬನ ಗಂಡಸ ಮೇಲೆ ದ್ವೇಷ ಇದೆ,
ಇದಕ್ಕೆಲ್ಲ ಕಾರಣ ನಮ್ಮ ಪೂರ್ವಜನ್ಮದ ಒಡಹುಟ್ಟಿನ ಬಾಂಧವ್ಯದ ದೋಷಗಳು. ನಾನು ಎರಡು ಜಾತಕನು ನೋಡಿದ್ದೀನಿ, ಅತ್ತೆ ಜಾತಕನೂ ಇದೆ, ಸೊಸೆ ಜಾತಕನೂ ಇದೆ. ಇವೆರಡು ಜಾತಕ ನೋಡಿದಾಗ 12 ಮನೆ 5 ಮತ್ತು 9 ಮನೆ 3 ನೋಡಿದಾಗ ಪೂರ್ವಜನ್ಮದಲ್ಲಿ ಇವರಿಬ್ಬರು ಸ್ವಂತ ಅಕ್ಕ ತಂಗಿಯರೇ. ಈ ಜನ್ಮದಲ್ಲಿ ಅತ್ತೆ ಸೊಸೆ ಆಗಿಬಿಟ್ಟಿದ್ದಾರೆ ನೋಡಿ, ಹೆಂಗಿದೆ ಕರ್ಮ ಅಂಟ್ಕೊಂಬಂದಿದೆ. ಜಾತಕ ಪ್ರಕಾರ ಓ ಜನ್ಮದಲ್ಲಿ ಅಕ್ಕ ತಂಗಿಯರಾಗಿದ್ದರು, ಅಲ್ಲಿ ಏನೇನು ದ್ವೇಷಾಸುಗಳಿತ್ತು ಏನೇನಾಗಿತ್ತು ಗೊತ್ತಿಲ್ಲ. ಆ ಜನ್ಮದ ವೃತ್ತಾಂತ ಅದನ್ನು ಇಲ್ಲಿ ಒಡಹುಟ್ಟಾಗಿ ಹುಟ್ಕೊ ಅತ್ತೆ ಸೊಸೆಯಾಗಿ ಹುಟ್ಟುಬಿಟ್ಟು ಈಗ ಇಲ್ಲಿ ನಡೀತಾ ಇದೆ. ಆ ಪೂರ್ವಜನ್ಮದ ಬ್ಯಾಲೆನ್ಸ್ ಕರ್ಮನ ಹಿಂಗೆ ತಿಳಿಸ್ಕೊತಾ ಇದ್ದಾಳೆ ಅತ್ತೆ ಸೊಸೆ ಮೇಲೆ. ಬಹುಶಃ ಅತ್ತೆ ಅಕ್ಕ ಆಗಿರ್ಬೋದು ಓ ಜನ್ಮದಲ್ಲಿ, ಸೊಸೆ ತಂಗಿ ಆಗಿರ್ಬೋದು. ಅಕ್ಕ ತಂಗಿರಿಗೆ ಏನು ದ್ವೇಷ ಇತ್ತು ಗೊತ್ತಿಲ್ಲ, ಈಗ ಅಕ್ಕ ಅತ್ತೆ ಆ ರೂಪದಲ್ಲಿ ಬಂದು ತಂಗಿ ಮೇಲೆ ಎಲ್ಲ ಥರ ದ್ವೇಷವನ್ನು ಒಟೆಕಿಚ್ಚನ್ನು ಈ ರೀತಿಯಲ್ಲಿ ನಡೆಸ್ತಾ ಇದೆ. ಏಕೆಂದರೆ ಪೂರ್ವಜನ್ಮದ ವಾಸನೆ, ಪೂರ್ವಜನ್ಮದ ಸಿಂಪ್ಟಮ್ಸ್ ಇಲ್ಲದೇ ಯಾವ ಜಗತ್ತಿನಲ್ಲಿ ಯಾವ ಒಂದು ಹುಲ್ಲು ಕೂಡ ಅಲ್ಲಾಡೋದಿಲ್ಲ. ನನ್ನ ಅನುಭವದ ಪ್ರಕಾರ ಪ್ರತಿಯೊಂದಕ್ಕೂ, ನಾನು ಯಾರ್ದೋ ಮನೆಗೊಬ್ಬರು ಮನೆಗೂ ನೀರು ಕುಡಿತೀನಿ ಅಂದರೆ ಅಲ್ಲೊಂದು ಋಣ ಇದೆ, ಹೋಗಬೇಕು ಅಲ್ಲಿ ಲೋಟ ನೀರು ಕುಡಿಬೇಕು, ಅದು ಪೂರ್ವಜನ್ಮದ ಫಲ. ಅಲ್ಲಿ ನನ್ನ ಜಾತಕ ಒಂದು ಋಣ ಜಮಾ ಆಯಿತು. ನಾನು ನಿಮ್ಮ ಮನೆಗೆ ಬಂದು ಊಟ ಕೂತಿದ್ದೀನಿ, ಊಟ ಮಾಡಬೇಕು ಅಂತ ಇತ್ತು ಅಂದರೆ ನಾನು ನಿಮ್ಮ ಮನೆಗೆ ಬಂದು ಊಟ ಮಾಡಿದೆ ಅಂದರೆ ಓ ಜನ್ಮದ ಯಾವುದೋ ಋಣ ಆಯಿತು, ನನಗೆ ಊಟ ಹಾಕಬೇಕಾಯಿತು, ನಿಮ್ಮ ಋಣ ಜಮಾ ಆಯಿತು, ನಾನು ನಿಮ್ಮ ಮನೆ ಬಂದು ತಿಂದು ಆ ಋಣನ ಮುಕ್ತ ಮಾಡೋಗ್ತೀನಿ. ಇದು ಲೆಕ್ಕಾಚಾರ. ಅದಕ್ಕೆ ಋಣ ಇಲ್ಲದೇ ಜಗತ್ತಿನಲ್ಲಿ ಯಾವುದು ಯಾವುದು ಕನೆಕ್ಟ್ ಆಗಲ್ಲ, ಯಾರು ಯಾರು ಸೇರಲ್ಲ. ಅದಕ್ಕಿಲ್ಲಿ ಅತ್ತೆ ಸೊಸೆಯರು ಇವತ್ತು ಓ ಜನ್ಮದ ಅಕ್ಕ ತಂಗಿಯರಾಗಿದ್ದಾರೆ. ಓ ಜನ್ಮದಲ್ಲಿ ಅಕ್ಕ ತಂಗಿಗೆ ಏನು ಮಾಡಿದ್ಲೋ ಅಥವಾ ತಂಗಿಗೆ ಅಕ್ಕಿಗೆ ಏನು ಮಾಡಿದ್ಲೋ ಗೊತ್ತಿಲ್ಲ. ಈ ಸಲ ದ್ವೇಷ ತೀರಿಸೋವರೆಗೂ ಸುಮ್ಮನೆ ಇದ್ಲು. ದ್ವೇಷ ಯಾವಾಗ ಸ್ಟಾರ್ಟ್ ಆಯಿತು, ಮದುವೆ ಮಾಡ್ಕೊಂಡು ಮನೆಗೆ ಸೊಸೆಯ ಕಾಲಿಟ್ಟಿದ ಮೇಲೆ ಅಕ್ಕನ ಕರ್ಮ ಶುರುವಾಯಿತು. ಅಕ್ಕನ ಜಾತಕದಿಂದ ಇವಳ ಮೇಲೆ ದೌರ್ಜನ್ಯ, ಕೆಟ್ಟ ಮಾತಾಡೋದು, ಕೆಟ್ಟ ಬೈಯೋದು. ಅದಕ್ಕೆ ನಾವು ಋಣ ಇಲ್ಲದೆ ಗಂಡ ಹೆಂಡತಿ ಆಗಲ್ಲ, ಋಣ ಇಲ್ಲದೆ ಮಕ್ಕಳು ಇಡಲ್ಲ, ಋಣ ಇಲ್ಲದೆ ಯಾವುದೂ ಸಿಗೋದಿಲ್ಲ. ಒಂದು ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ಋಣ ಇರುತ್ತೆ. ಪೂರ್ವಜನ್ಮದ ಋಣ ಇದ್ದರೆ ಇವತ್ತು ಧರ್ಮಸ್ಥಳ ಅದು ಇದು ಯಾತ್ರೆ ಎಲ್ಲ ನಾವು ಮಾಡ್ತೀವಿ. ಇಲ್ಲದವರು ಸುಮ್ಮ ಸುಮ್ಮನೆ ಯಾರೂ ತಲೆಕೆಟ್ಟು ಹೋಗಲ್ಲ ಎಲ್ಲ ಗಳಕ್ಕೂ. ಮತ್ತು ಒಬ್ಬರಿಗೆ ನಾನು ಮೋಸ ಮಾಡಿದ್ದೀನಿ ಅಂತಂದರೆ ಹೋದ ಜಮೀನು ಅವನು ಮೋಸ ಮಾಡಿದೆ, ಈ ಜಮೀನು ಅವನೇ ಮತ್ತೆ ಹುಟ್ಟು ನನ್ನ ಹತ್ರ ದುಡ್ಡು ತೊಗೊಂಡೋಗ್ತಾ, ಅವ್ನಿಗೆ ಎಷ್ಟು ಕೊಡಬೇಕಾಗಿತ್ತು ಹೋದ ಜಮೀನು ಋಣ ಅಷ್ಟು ವಾಪಸ್ ಹೊರಟೋಗುತ್ತೆ. ಅದು ಗಿವ್ ಅಂಡ್ ಟೇಕ್ ಪಾಲಿಸಿ, ಬದುಕು ನಡೀತಾ ಇದೆ. ಇದು ಭಗವಂತ ಲೀಲೆ. ಇದನ್ನೇ ಲೆಕ್ಕಾಚಾರ ಮಾಡಿ ಭಾಳ ಚೊಕ್ಕಂದವಾಗಿ ಕಣ್ಣು ಬಿಟ್ಟು ಕಣ್ಣು ತೆಗೆಯೋಷ್ಟರೊಳಗೆ ಏನು ಮೋಸ ಆಗುತ್ತೋ, ಬಾ ತುಟಿ ಬಿಟ್ಟು ಓಪನ್ ಮಾಡಿ ಮಾತಾಡೋಷ್ರೊಳಗೆ ಏನು ಮಾಡಿರ್ತೀವೋ ಅದು ಎಲ್ಲರೂ ಲೆಕ್ಕ ರೆಕ್ಕ ಲೆಕ್ಕ ಹಾಕಿ 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 ಒಂದು ದಿನ ವಜಾ ಮಾಡಿಬಿಡ್ತಾನೆ ಎಲ್ಲರೂ ಸರಿ. ಇಂಡಿಯಾದಲ್ಲಿ ಹುಟ್ಟಿ, ಅದು ಮಂಡ್ಯದಲ್ಲಿ ಹುಟ್ಟಿ, ಒಬ್ಬ ಕಷ್ಟಪಟ್ಟು ಓದಿ ಅಮೇರಿಕಕ್ಕೆ ಹೋಗಿ ಇಲ್ಲಿಂದ ಹೋಗಿ ಅಮೇರಿಕದಲ್ಲಿರೋ ಹುಡುಗಿನ ಮದುವೆ ಮಾಡ್ಕೊಂಡು ಇಲ್ಲಿ ಯಾರು ಹೆಣ್ಣಿಲ್ಲ ಅಂತೇಳಿ. ಮಂಡ್ಯದಲ್ಲಿ ಹೆಣ್ಣು ಸಿಕ್ಕಿಲ್ಲ, ಮೈಸೂರು ಸಿಕ್ಕಿಲ್ಲ, ಬೆಂಗಳೂರು ಸಿಕ್ಕಿಲ್ಲ, ಇಂಡಿಯಾದಲ್ಲಿ ಎಲ್ಲೂ ಹೆಣ್ಣಿಲ್ಲ ಅಂದ್ಬಿಟ್ಟು ಇಲ್ಲಿಂದ ಓದ್ಬಿಟ್ಟು ಅಲ್ಲಿ ಕೆಲಸಕ್ಕೆ ಹೋಗಿ ಅಲ್ಲಿ ಯಾರೋ ಒಬ್ಬಳನ್ನ ಅಮೇರಿಕನಲ್ಲಿ ಹುಟ್ಟಿದವಳು ಬೆಳೆದವಳು ಅಮೇರಿಕನ್ ಲೇಡಿ, ಹಿಂದೂ ಅಲ್ಲ, ಅವಳು ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಅವಳು. ಅವಳು ನೋಡಿ, ಭಗವಂತ ಜನ್ಮ ಇಲ್ಲಿ ಕೊಟ್ಟ ಮಂಡ್ಯದಲ್ಲಿ, ಹುಟ್ಟಿ ಆಡಿ ಬೆಳೆದ ಓದ್ದ ತೊಗೊಂಡೋಗಿ ಎಲ್ಲಿ ಬಿಟ್ಟ ಅವನ ಕೆಲಸಕ್ಕೆ ಅಮೇರಿಕಕ್ಕೆ ಹಾಕಿಸ್ಬಿಟ್ಟ. ಅಮೇರಿಕದಲ್ಲಿ ಹೋದ ಆ ಕಂಪ್ನಿಯ ಅವನಿಗೆ ಪರಿಚಯ ಆಯಿತು. ಅವಳು ಅಲ್ಲೇ ಹುಟ್ಟಿದಾಳೆ, ಅವಳೇ ಇಂಡಿಯಾಗೆ ಯಾಕೆ ಬರಲಿಲ್ಲ, ಅವಳೇ ಯಾಕೆ ಮಂಡ್ಯಕ್ಕೆ ಬರಲಿಲ್ಲ, ಅಲ್ಲೊಂದು ಕತೆ ಇದೆ. ಅದರಿಂದ ಅವನು ಇಲ್ಲಿಂದ ಮಂಡ್ಯದಿಂದ ಅಮೇರಿಕಾಗೆ ಹೋಗಿ ಅಮೇರಿಕದಲ್ಲಿ ಅಲ್ಲಿ ಒಂದು ಕಂಪ್ನಿ ಕೆಲಸ ಸೇರಿಕೊಂಡು ಅವಳು ಅಲ್ಲೇ ಮದುವೆ ಮಾಡ್ಕೊಂಡು ಅವಳು ಅಲ್ಲೇ ಇದ್ಬಿಟ್ಟಿದ್ದಾನೆ. ಅವಳು ಅವಳದು ಇವನು ಯಾವಾಗ ಋಣ ಮುಗೀತು ಅಥವಾ ಅವಳು ಅಲ್ಲೇ ಇರ್ತಾಳೆ, ಇಲ್ಲ ಇವನು ವಾಪಸ್ ಬರ್ಬೋದು, ಇಲ್ಲ ಡೈವರ್ಸ್ ಆಗ್ಬೋದು. ಈಗ ಡೈವರ್ಸಿಗೆ ನಿಂತಿದೆ ಆ ಕೇಸ್ ಅಮೇರಿಕದಲ್ಲಿ. ಎಲ್ಲಿವರೆಗೂ ಋಣ ಇತ್ತು ಅಲ್ಲಿವರೆಗೂ ಗಂಡ ಅಂತಿದ್ದ, ಋಣ ಮುಗಿತಾ ಬಂತು, ಈಗ ಡೈವರ್ಸ್ ಶುರುವಾಗಿದೆ. ಯಾವಾಗ ಡೈವರ್ಸ್ ಕಂಪ್ಲೀಟಾಗಿ ಆಯಿತು ಅಲ್ಲಿಗೆ ಅವರಿಬ್ಬರು ಋಣ ಜಮಾ ಆಯಿತು, ಅವ್ನು ವಾಪಸ್ ಮಂಡಕ್ಕೆ ಬರ್ತಾನೋ ಅಥವಾ ಅಲ್ಲೇ ಇರ್ತಾನೋ ಅದು ಅವನ ಇಚ್ಛೆ. ಅಲ್ಲಿ ಇನ್ಯಾವ ಋಣ ಇದೆಯೋ ಆ ಋಣ ಕನೆಕ್ಟ್ ಆಗ್ತಾನಾಗ. ಅದರಿಂದ ಎಲ್ಲೋ ಹುಟ್ಟಿ ಎಲ್ಲೋ ಬಂದು ಯಾವುದೋ ಕಂಪ್ನಿ ಎಲ್ಲೋ ಕೆಲಸ ಮಾಡ್ತೀವಿ, ಏನೋ ಕೆಲಸ ಮಾಡ್ತೀವಿ. ಓದಿರೋದೇ ಒಂದು, ಮಾಡ್ತಿರೋ ಕೆಲಸನೇ ಒಂದು, ಓದಿರೋ ಡಿಗ್ರಿ ಬೇರೆ, ತೊಗೊಳ್ತಾ ಇರೋ ಸಂಬಳ ಬೇರೆ, ಕೆಲಸ ಮಾಡಿ ನೋಡಿ ಋಣ ಹೆಂಗಿದೆ, ಮ್ಯಾಚ್ ಮಾಡ್ತಾನೆ. ಅದರಿಂದ ಯಾರನ್ನೂ ದ್ವೇಷಿಸಬೇಡಿ, ಯಾರ ಮೇಲೂ ಹೊಟ್ಟೆ ಕಿಚ್ಚು ಪಡಬೇಡಿ. ದ್ವೇಷ ಮಾಡಿದಷ್ಟು ರಕ್ತ ಅಶುದ್ಧ ಆಗುತ್ತೆ, ಅಸೂಯೆ ಪಟ್ಟಷ್ಟು ಗ್ಯಾಸು ಮತ್ತು ಬಿ ಪಿ ಜಾಸ್ತಿ ಆಗಿಬಿಡುತ್ತೆ. ಯಾ ಅಸೂಯೆ ಪಡಬೇಡಿ, ಬಿ ಪಿ ಬರೆಸ್ಕೋಬೇಡಿ, ಅಸೂಯೆ ಪಡಬೇಡಿ, ಗ್ಯಾಸ್ ಟ್ರಬಲ್ ಬರೆಸ್ಕೋಬೇಡಿ.
ಬಿ ಪಿ ಗ್ಯಾಸ್ ಟ್ಯಾಬ್ಲೆಟ್ ಬರೆಸ್ಕೋಬಾರ್ದು ಅಂದರೆ ಹೊಟ್ಟೆ ಕಿಚ್ಚಿಬಿಡ್ಬೇಕು ಫಸ್ಟು. ಇನ್ನೊಂದು, ಯಾವಾಗಲೂ ಲಕ್ಷ್ಮೀ ಶ್ರೀನಿವಾಸನ್ನೇ ದ್ವೇಷಿಸೋದು, ನನ್ನೇ ದ್ವೇಷ ಮಾಡೋದು ಮಾಡ್ತಾ. ದ್ವೇಷ ಏನು ಮಾಡುತ್ತೆ ನಮಗೆ, ದೇಹದಲ್ಲಿ ತಾಪ ಸೃಷ್ಟಿ ಮಾಡಿ ಬಾಡಿ ಪೇನ್ ಕೊಡುತ್ತೆ. ದ್ವೇಷ ದೇಹದ ಬಾಧೆಯನ್ನು ಸೃಷ್ಟಿ ಮಾಡುತ್ತೆ ಅಂತ ಕರ್ಮ ಸಿದ್ಧಾಂತ ಹೇಳುತ್ತೆ. ಮೈ ಪೂರ್ತಿ ನೋವು ರೀ, ಮಂಡಿ ನೋವು, ಕಾಲು ನೋವು, ಭುಜ ನೋವು, ಹೊಟ್ಟೆ ನೋವು, ಎಲ್ಲಪ್ಪ ಮೈಯೆಲ್ಲ ತುಂಬ ನೋವುತ್ತಾ ಇದೆ, ನನಗೆ ಆಗ್ತಾ ಇಲ್ಲ. ದ್ವೇಷದಿಂದ ಬಂದಿರೋ ಗಿಫ್ಟ್ ಅದು. ಅದಕ್ಕೆ ದ್ವೇಷ, ಅತ್ತೆ ಮೇಲೆ ಸೊಸೆ ಮೇಲಿರೋ ದ್ವೇಷ, ಅತ್ತೆ ಸೊಸೆ ಮೇಲೆ ತೋರಿಸ್ತಾರಂತ ಅಸೂಯೆ, ಅಪಪ್ರಚಾರ, ಇದಕ್ಕೆ ಪರಿಹಾರ ತಿಳಿಸಿ ಅಂತ ಹೇಳ್ತಾರೆ. ಇಲ್ಲಿ ಅತಿಯಾದ ದ್ವೇಷ ಹೊಟ್ಟೆ ಕಿಚ್ಚು ಮನುಷ್ಯನಿಗೆ ಭಾಳ ಸೈಡ್ ಎಫೆಕ್ಟ್ ಕೊಡುತ್ತೆ. ಅವರವ್ರ ಪೂರ್ವಜನ್ಮದ ಪುಣ್ಯದ ಫಲದಿಂದ ಏನೋ ಒಂದು ಆಗಿಡ್ತಾರೆ, ಏನೋ ಒಂದು ಗಳಿಸ್ತಾರೆ, ಏನೋ ಒಂದು ಸಂಪಾದನೆ ಮಾಡ್ತಾರೆ, ಏನೋ ಒಂದು ಸುಖದಲ್ಲಿ ಇರ್ತಾರೆ. ನಾವ್ಯಾಕೆ ಹೊಟ್ಟೆ ಕಿಚ್ಚು ಪಡಬೇಕು, ನಾವ್ಯಾಕೆ ದ್ವೇಷ ಪಡಬೇಕು? ಅವರವ್ರ ಜಾತಕದ ಪ್ರಕಾರ ಏನೇನು ಬರಬೇಕೋ ಬರುತ್ತೆ, ಏನೇನು ಅನುಭವಿಸ್ಬೇಕೋ ಅನುಭವಿಸ್ತಾರೆ. ಅದಕ್ಕೆ ನಾವು ದ್ವೇಷ ಪಡಬಾರ್ದು, ಅಸೂಯೆ ಪಡಬಾರ್ದು. ಇದು ಮೊದಲನೇ ತತ್ವ. ಇದು ಹ್ಯೂಮ್ಯಾನಿಟಿ ಗ್ರೌಂಡ್ಸ್ ಮೇಲೆ ಹೇಳ್ತಾ ಇರೋದು. ಒಬ್ಬ ಮನುಷ್ಯತ್ವನ ಚೆನ್ನಾಗಿರಬೇಕು ಅಂದರೆ ಯಾರೂ ದ್ವೇಷಿಸಬೇಡಿ, ಏನೂ ಲಾಭ ಇಲ್ಲ. ಯಾರ ಮೇಲೆ ಅಸೂಯೆ ಪಡಬೇಡಿ, ಏನೂ ಲಾಭ ಇಲ್ಲ. ಅಸೂಯೆ ಪಟ್ಟಷ್ಟು, ದ್ವೇಷ ಮಾಡಿದಷ್ಟು ನಮ್ಮ ಗ್ರಹಗಳು ನಮಗೆ ರಿವರ್ಸ್ ಆಗಿಬಿಡ್ತದೆ ಜಾತಕದಲ್ಲಿ. ಅದರಲ್ಲೂ ಸೂರ್ಯ, ಅದರಲ್ಲೂ ಶುಕ್ರ. ಸೂರ್ಯ ಶುಕ್ರ ನೀಚರ ಆಯಿತು ಅಂದರೆ ಶುಕ್ರ ವೈಭವಕಾರಕ, ಎಲ್ಲ ವೈಭವ ಕಳೆದುಬಿಡ್ತಾನೆ. ಸೂರ್ಯ ದೇಹಕಾರಕ, ಆತ್ಮಕಾರಕ, ನಮಗೆಲ್ಲ ಬರಬಾರ ರೋಗ ಕೊಟ್ಬಿಡ್ತಾನೆ, ಬೇಗ ಸಾವು ಬರ್ಮ ಮಾಡಿಬಿಡ್ತಾನೆ. ಅದಕ್ಕೆ ಬೇಗ ಸಾಯಬೇಕು ಅಂದರೆ ಎಲ್ಲರೂ ದ್ವೇಷ ಮಾಡಿ ಅಸೂಯೆ ಪಡಿ. ನಾನಿನ್ನೂ ಆಯುಷ್ವಂತನಾಗಿ ಚೆನ್ನಾಗಿದ್ದು ನನ್ನೆಲ್ಲ ಜವಾಬ್ದಾರಿ ಮುಗಿಸ್ಕೊಂಡು ಮಕ್ಕಳು ಮೊಮ್ಮಕ್ಕಳು ನೋಡಬೇಕನ್ನೋ ಆಸೆ ಇತ್ತು ಅಂದರೆ ಇವತ್ತಿನ ದಿನ ದ್ವೇಷ ಬಿಡಿ, ಅಸೂಯೆ ಬಿಟ್ಬಿಡಿ. ಈ ಎರಡೂ ಇತ್ತು ಅಂತಂದರೆ ಅಲ್ಪ ಆಯುಷು ಬೇಗ ಹೋಗ್ಬಿಡ್ತೀರಿ. ಎಷ್ಟು ಅಸೂಯೆ ಪಡ್ತಿರೋ ರೋಗ ಜಾಸ್ತಿ ಆಗುತ್ತೆ ಬಾಡಿ ಒಳಗೆ, ಎಷ್ಟು ದ್ವೇಷ ಪಡ್ತಿರೋ ಮೈ ನೋವು ಬರುತ್ತೆ, ಮತ್ತು ಬೇಗ ರೋಗಿಷ್ಟನಾಗಿ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಏನು ಬೇಕಾದ್ರೆ ಆಗ್ಬೋದು. ದ್ವೇಷ ಎರಡು ಜೊತೆಲಿತ್ತು ಅಂದರೆ ಪ್ಯಾರಾಲಿಸಿಸ್ ಆಗಿಬಿಡುತ್ತದೆ. ಅದರಿಂದ ಇವೆರಡೂ ನಮ್ಮ ಜಾತಕದಲ್ಲಿ ಬರಬಾರ್ದು ಅನ್ನೋದಾಗಿದ್ದರೆ ನಾವು ಪ್ರತಿನಿತ್ಯ ನಾಗಾರ್ಜುನ ತಂತ್ರಸಾಧದಲ್ಲಿ ಬರೆದಂಥ ಶೂಲಿನಿ ದುರ್ಗಾದೇವಿ ಮಂತ್ರವನ್ನು ಜಪ ಮಾಡಬೇಕು. ನಮ್ಮಲ್ಲಿ ಕಾರ್ ನೋಡಿದ ಮೇಲೆ ಹೊಟ್ಟೆ ಕಿಚ್ಚು ಬಂತು, ಮನೆ ಕಟ್ಟಿದ ಮೇಲೆ ಹೊಟ್ಟೆ ಕಿಚ್ಚು ಬರುತ್ತೆ, ಮದುವೆ ಆದಮೇಲೆ ಮಕ್ಕಳಾದಮೇಲೆ ಒಂದು ಅಭಿವೃದ್ಧಿ ಆಗ್ತಿದ್ದಾಗೆಲ್ಲ ನಮ್ಗೆ ಹೊಟ್ಟೆ ಕಿಚ್ಚು ಪಡ್ತೀವಿ ಇನ್ನೊಬ್ಬರು ನೋಡಿ. ಅದು ಬರಬಾರ್ದು ಅಂದರೆ ಶೂಲಿನಿ ದುರ್ಗ ನಮ್ಮನ್ನು ಒಳಗಡೆ ಇದ್ದು ಅದನ್ನು ಧ್ವಂಸ ಮಾಡೋಕ್ಕೆ ಒಂದು ಮಂತ್ರ ತಂತ್ರ ಮಾಡಬೇಕು. ಏನು ಮಾಡಬೇಕು? ಒಂದು ನಿಂಬೆಹಣ್ಣಿನ ಹಾರ ತಗೊಳ್ಳಿ, ಎಷ್ಟಾರು ಹಾಕಿ, 11, 10, 20, ನಿಮ್ಗೆ ಎಷ್ಟು ಸಿಗುತ್ತೋ ನಿಂಬೆಹಣ್ಣು ಹಾರ ಮಾಡಿಬಿಟ್ಟು ಆ ಹಾರನ ಕೈಲಿಟ್ಕೊಂಡು ಕಣ್ಣು ಮುಚ್ಕೊಂಡು ಪಟ್ ಜ್ವಲ ಜ್ವಲ ಹುಂ ಶೂಲಿನಿ ಜ್ವಲ ದುಷ್ಟಗ್ರಹ ಸ್ವಾಹ. ಇದು ಪೂರ್ವಕ್ಕೆ ಮುಖ ಮಾಡ್ಕೊಂಡು ಜಪ ಮಾಡಬೇಕು. ಕೈಲಿ ಒಂದು ನಿಂಬೆಹಣ್ಣು ಹಾರ ಇದೆ, ಎಷ್ಟಾದ್ರು ಪೋಣಿಸಿ ನಿಂಬೆಹಣ್ಣು ನಿಮ್ಗೆ ಇಷ್ಟ ಯಥಾತಕ್ಷಿ ಯಥಾ ಓಂ ಫಟ್ ಜ್ವಲ ಜ್ವಲ ಹುಂ ಶೂಲಿನಿ ಜ್ವಲ ದುಷ್ಟಗ್ರಹ ಸ್ವಾಹ. ಫಟ್ ಜ್ವಲ ಜ್ವಲ ಹುಂ ಶೂಲಿನಿ ಜ್ವಲ ದುಷ್ಟಗ್ರಹ ಸ್ವಾಹ. ಫಟ್ ಜ್ವಲ ಜ್ವಲ ಹುಂ ಶೂಲಿನಿ ದುಷ್ಟಗ್ರಹ ಸ್ವಾಹ. ನಿಂಬೆಹಣ್ಣ ಕೈಲಿಟ್ಕೊಂಡು ಪಟ್ ಜ್ವಲ ಜ್ವಲ ಹುಂ ಶೂಲಿನಿ ಭಗವತಿ ಶೂಲಿ. ಇದು ನಾಗಾರ್ಜುನ ತಂತ್ರಸಾಧನೆ ಮಂತ್ರಗಳನ್ನು ಪರ್ಮುಟೇಷನ್ ಕಾಂಬಿನೇಷನ್ ಮಾಡಿ ಬರ್ತಿರೋದು. ಒಂದು ನಮ್ಮಲ್ಲಿ ಇರುವಂಥ ದ್ವೇಷಗಳನ್ನು, ಮತ್ಸರಗಳನ್ನು ಹಾಳು ಮಾಡೋ ತಾಯಿ ಅಂತ ಕೇಳುವಂಥದ್ದು. ಪಟ್ ಜ್ವಲ ಜ್ವಲ ಹುಂ ಶೂಲಿನಿ ಜ್ವಲ ದುಷ್ಟಗ್ರಹ ಸ್ವಾಹ ಅಂತ ಈ ಮಂತ್ರ. ಇದನ್ನು ದಿನ ಬೆಳಗ್ಗೆ ಸಂಜೆ ಹೇಳ್ತಾ ಇದ್ದರೆ ದ್ವೇಷ ಅಸೂಯೆ ಸುಟ್ಟು ಭಸ್ಮ ಆಗುತ್ತೆ. ಆಗ ನಿಮ್ಗೆ ಅದೃಷ್ಟ ತನಗೆ ತಾನೇ ಬರುತ್ತೆ. ನೀವು ಯಾರನ್ನ ಶತ್ರು ಅಂತ ಕಾಣಿಸಿ ಅನ್ಕೋತಿರೋ ಆ ಶತ್ರು ಮುಂದೆ ನೀವು ಭಾಳ ಚೆನ್ನಾಗಿ ಸಂಪಾದನೆ ಮಾಡಿ ಭಾಳ ಚೆನ್ನಾಗಿ ಬದುಕ್ತೀರ. ಭಾಳ ಚೆನ್ನಾಗಿ ಬದುಕಬೇಕು ಅಂದರೆ ಮೊದಲು ದ್ವೇಷ ಅಸೂಯೆ ಬಿಡಿ. ಭಾಳಷ್ಟು ಕಾರು, ಬಂಗ್ಲೆ, ಮನೆ, ಆಳು ಕಾಳೆಲ್ಲ ಪಡಿಬೇಕು ಅಂದರೆ ದ್ವೇಷ ಅಸೂಯೆ ಮೊದಲು ಬಿಡಿ. ಹಾಗೆ ನಿಮಗೆಲ್ಲ ಸಿಗುತ್ತೆ. ಇದನ್ನು ದಿನನಿತ್ಯ ನಿಮಗೆ ದ್ವೇಷ ಅಸೂಯೆ ಕಮ್ಮಿ ಆಗೋವರೆಗೂ ಮಾಡ್ತಾ ಇರಿ. ಯಾವಾಗ ನಿಮ್ಗೆ ಮನಸ್ಸು ಶಾಂತಿ ಆಯಿತು ಬಿಟ್ಬಿಡಿ. ಈ ಹಾರ ಏನು ಮಾಡಬೇಕು, ಮಂತ್ರ ಹೇಳಿದ ಹಾರನ ಹುಣ್ಣಿಮೆ ಅಮಾಸ್ಯ ಇದನ್ನು ಮಾಡಿ ತೊಗೊಂಡೋಗಿ ಯಾವುದೋ ದುರ್ಗಿ ಮಾರಮ್ಮ ಕಾಳಮ್ಮ ದೇವರಿಗೆ, ಶಕ್ತಿ ದೇವತೆಗೆ, ಸೌಮ್ಯ ಅಲ್ಲ ಶಕ್ತಿ ದೇವತೆಗೆ ಇದನ್ನು ಹಾರ ಹಾಕ್ಬಿಟ್ರೆ ನಿಮ್ಮ ಅಹಂಕಾರ ಮತ್ತು ದುರಹಂಕಾರ ಎಲ್ಲ ದೇವಿಗೆ ಅರ್ಪಣೆ ಆಗಿಬಿಡ್ತದೆ. ಇದು ತಂತ್ರ, ಮಂತ್ರ ಇದು, ತಂತ್ರ ಇದು. ವೀಕ್ಷಕರ ಒಂದು ಸಣ್ಣ ಅನೌನ್ಸ್ಮೆಂಟು. ಇದೇ ತಿಂಗಳು 28, 29, 30 ತಾರೀಕು ಬೆಂಗಳೂರಿನಲ್ಲಿ ನಾನು ಮರ್ಮ ಥೆರಪಿ ಕ್ಲಾಸ್ ಮಾಡ್ತಾ, ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ಮರ್ಮ ಅಂದರೆ ಶರೀರದಿರತಕ್ಕಂಥ ವಾತ ಪಿತ್ತ ಪಂಚಭೂತಗಳನ್ನು ಸರಿಪಡಿಸುವಂಥ ಒಂದು ವಿದ್ಯೆ, ಒಂದು ಕ್ರಿಯೆ. ಅದು ಮಾಡಿದ್ರೆ
ಮರ್ಮ ಚಿಕಿತ್ಸೆ ಅಂತ ಕರೀತಾರೆ. ಇದು ಹಿಂದಿನ ಒಂದು ಸುಮಾರು ಲಕ್ಷಾಂತರ ವರ್ಷದಿಂದ ಆಗಿನ ಕಾಲದಲ್ಲಿ ಎಲ್ಲ ಥರ ಕ್ಯಾನ್ಸರ್ ಬಂದರೆ, ಪಿಟ್ಸ್ ಬಂದರೆ, ಲಕ್ವ ಆದರೆ, ಆಸ್ತಮ, ಮೈಗ್ರೇನು, ಕಣ್ಣಿಗೆ ಸಂಬಂಧಪಟ್ಟಿದ್ದು, ಹೊಟ್ಟೆಗೆ ಸಂಬಂಧಪಟ್ಟಿದ್ದು, ಕಿವಿ ಸಂಬಂಧಪಟ್ಟಂಥದ್ದು, ಏನೇ ಕಾಯಿಲೆ ಇದ್ದರೂ ಔಷಧಿ ಇಲ್ಲದೇ ಆಪರೇಷನಿಂದ ಕ್ಯೂರ್ ಮಾಡ್ತಿದ್ರು. ಆ ವಿದ್ಯೆ ಮರ್ಮ ವಿದ್ಯೆ ಅಂತ. ಮರ್ಮ ಅಂತಂದರೆ ಔಷಧಿ ತೊಗೊಳಂಗಿಲ್ಲ, ಹೊಟ್ಟೆಗೆ ಆಪ್ರೇಷನ್ ಮಾಡಿಸೋಂಗಿಲ್ಲ, ಬಟ್ ಎಲ್ಲ ಕಾಯಿಲೆಯೂ ಕ್ಯೂರ್ ಮಾಡ್ಬೋದು. ಯಾವ ರೀತಿ ಕ್ಯೂರ್ ಮಾಡ್ಬೋದು? ಮರ್ಮ ವಿದ್ಯೆಯಿಂದ. ಅದರಿಂದ ನಾನು 3 ದಿನ ವರ್ಕ್ಶಾಪ್ ಮಾಡ್ತಾಯಿದ್ದೀನಿ ಬೆಂಗಳೂರು ಹತ್ರ ಒಂದು ಪುಣ್ಯಕ್ಷೇತ್ರದಲ್ಲಿ. ಮರ್ಮ ಥೆರಪಿ, ಮರ್ಮ ಚಿಕಿತ್ಸೆ ಅಂತ ಒಂದು ಕ್ಲಾಸ್ ಮಾಡ್ತಾಯಿದ್ದೀನಿ. ಆ 3 ದಿನದ ವಿದ್ಯೆಯನ್ನು ಕಲಿಬೇಕು ಅನ್ನೋದಾಗಿದ್ದರೆ ಮನೆಗೊಬ್ಬ ನಾನು ವೈದ್ಯನಾಗಬೇಕು, ಸ್ವಯಂ ವೈದ್ಯನಾಗಬೇಕು, ಮತ್ತು ನಮ್ಮ ಮನೆ ಮಂದಿಗೆಲ್ಲ ನಾನೇ ಡಾಕ್ಟ್ರಾಗಿ ಟ್ರೀಟ್ ಮಾಡಬೇಕು. ಒಂದು ಕ್ಲಿನಿಕ್ ಓಪನ್ ಮಾಡಿ, ನಾನು ಒಂದು ಮರ್ಮ ಥೆರಪಿ ಕ್ಲಿನಿಕ್ ಓಪನ್ ಮಾಡಬೇಕು ಅಂತ ಆಸೆ ಯಾರಿಗಿದೆಯೋ ಅವರು ಈ ಕ್ಲಾಸಿಗೆ ಬರ್ಬೋದು. ಇದು 3 ದಿನದ ಕ್ಲಾಸು. ಬೆಂಗಳೂರು ಒಂದು ಪುಣ್ಯಕ್ಷೇತ್ರದಲ್ಲಿ ಬೆಳಗ್ಗೆ 9 ಸಂಜೆ 9 ಕ್ಲಾಸ್ ಮಾಡ್ತೀನಿ. ಭಾಳ ವಿಶೇಷವಾದಂಥದ್ದು ಇದು, ಎಲ್ಲರೂ ಕಲಿಬೇಕು. ಪ್ರತಿ ವರ್ಷ ಒಂದು ಒಂದು ಕುಟುಂಬದಲ್ಲಿ, ಒಂದು ಮನೆಯಲ್ಲಿ ವಾಂತಿ, ಭೇದಿ, ತಲೆನೋವು, ಜ್ವರ ಅದು ಇದು ಅಂತ ಬಂತು ಅಂದರೆ ಮನೆ ಮಂದಿಗೆಲ್ಲ ಲೆಕ್ಕ ಹಾಕ್ಕೊಂಡ್ರೆ 30-40 ಸಾವಿರ ರೂಪಾಯಿ ತೊಗೊಂಡಾಗ ಹಾಸ್ಪಿಟ್ಲಿಗೆ ಔಷಧಿ, ಇಂಜೆಕ್ಷನ್, ಟಾನಿಕ್ ಡಾಕ್ಟ್ರು ಕೊಡ್ತಾಯಿದೆ. ಅದ್ರ ಬದಲು ಈ ವಿದ್ಯೆ ಕಲಿತು ನೀವೇ ಎಲ್ಲ ಕ್ಯೂರ್ ಮಾಡ್ಕೋಬೋದಲ್ಲ. ಅದಕ್ಕೆ ಈ ಮರ್ಮ ವಿದ್ಯೆ ಕಲಿಬೇಕು ಅಂತ ಯಾರು ಆಸಕ್ತಿ ಇದೆಯೋ ಅವರು ನಮ್ಮ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಬೆಳಗ್ಗೆ 9 ಗಂಟೆ ಮೇಲೆ 6 ಗಂಟೆ ಒಳಗೆ ಫೋನ್ ಮಾಡಿ ಎಲ್ಲ ಡೀಟೇಲ್ಸ್ ತೊಗೊಳ್ಳಿ, ಎನ್ರೋಲ್ ಮಾಡ್ಕೊಳ್ಳಿ. ಇದು ಫ್ರೀ ಅಲ್ಲ, ಯಾಕಂದರೆ ನಿಮ್ಮನ್ನು 3 ದಿನ ಇಟ್ಕೊಂಡು ನಾನು ಸಾಕಬೇಕು. ನಂಬರ್ 1. ನಂಬರ್ 2, ಯಾರು ಈ ಕೋರ್ಸಿಗೆ ಜಾಯ್ನ್ ಆಗ್ತಾರೋ ಅವರಿಗೆ ಲಯವಿದ್ಯೆ ಹೇಳ್ಕೊಡ್ತೀನಿ ನಾನು. ಲಯವಿದ್ಯೆ ಸಪ್ರೇಟ್ ವಿದ್ಯೆ, ಅದು ಮರ್ಮ ಬರೋದಿಲ್ಲ. ಅದು ಆದರೆ ನಾವು ಓದ್ ಜಮದಲ್ಲಿ ಏನಾಗಿದ್ದು, ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಬೇಕು ಅಂತಂದರೆ ನಾವು ಮಾಡುವಂಥ ಕರ್ಮ, ದ್ವೇಷ ಹಸುವಿಂದ ಮಾಡುವಂಥ ಎಲ್ಲ ಕರ್ಮಗಳನ್ನೆಲ್ಲ ಸುಟ್ಟು ಲಯ ಮಾಡಬೇಕು ಅಂತಂದರೆ ಲಯವಿದ್ಯೆ, ಹಠಯೋಗದ ಒಂದು ಲಯಯೋಗ ಅಂತಿದೆ, ಅದನ್ನು ಕಲಿಸ್ತಾ ಇದ್ದೀನಿ. ಅದು ಉಚಿತ ಎಲ್ರಿಗೂ, ಯಾರು ಈ ಕ್ಲಾಸಿಗೆ ಬರ್ತಾರೋ ಲಯಯೋಗ ಫ್ರೀ. ಇದನ್ನು ಕಲಿಬೇಕು ಅನ್ನೋ ಆಸಕ್ತಿ ಇರೋ ನಮಗೆ ಬೆಳಗ್ಗೆ 9 ಗಂಟೆ ಮೇಲೆ ಸಂಜೆ 5 ಗಂಟೆ ಒಳಗೆ ನಮ್ಮ ಆಫೀಸಿಗೆ ಕಾಲ್ ಮಾಡಿ ಎಲ್ಲ ಡೀಟೇಲ್ ಹೇಳ್ತಾರೆ. ಎನ್ರೋಲ್ ಮಾಡ್ಕೊಳ್ಳಿ, ಕೇವಲ ಕೆಲವೇ ಸೀಟ್ ಮಾತ್ರ ಉಳಿದಿದೆ ಅಂತ ಹೇಳ್ತಾ, ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಲ್ಲ, ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಹೆಲ್ತ್ ಸೈನ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಇನ್ನೊಂದು ಮ್ಯೂಸಿಕ್ ಚಾನಲ್ SSPK ಜ್ಞಾನೋದಯ ಅಂತ ಹೇಳಿ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ ಅಲ್ಲಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.